एआईटीयूसी का देश बचाओ आंदोलन। आज शहर बीजापुर में एआईटीयूसी के राज्य जनरल सेक्रेटरी विजय भास्कर ने जानकारी देते हुए कहा कि केंद्र सरकार द्वारा लाए गए 10 कानूनों में बदलाव करने जैसे और भी कई मांगों को लेकर इसी महीने 28 और 29 मार्च को 2 दिनों के लिए इनके संगठन द्वारा बड़े आंदोलन का आह्वान किया गया है, जिसके तहत इनकी 10 मांगों को पूरा करने की मांग की गई है, जिसकी आज एक प्रेस मीट के जरिए जानकारी दी एआईटीयूसी राज्य समिति के जनरल सेक्रेटरी विजय भास्कर ने। राष्ट्रीय मुष्कर इदे, आ मुष्कर दिन आस्पत्रे ಒಳಗಡೆ ನಾವು ಮುಷ್ಕರ ಮಾಡ್ತಾ ಇಲ್ಲ, ಆಸ್ಪತ್ರೆಯಲ್ಲಿ ಇಲ್ಲಿ ಬರೀ ಮ್ಯಾನೇಜ್ಮೆಂಟು ಮತ್ತು ಯೂನಿಯನ್ ಮಾತ್ರ ಇಲ್ಲ, ಕೆಲಸಗಾರರು ಮಾತ್ರ ಇಲ್ಲ. ಇದರ ಆಚೆಗೆ ನಾವು ಯಾರಿಗೆ ಸೇವೆ ಕೊಡ್ತೀವಿ ಆ ಜನ ಇದ್ದಾರೆ, ರೋಗಿಗಳಿರ್ತಾರೆ ಅಲ್ಲಿ, ಅದರಿಂದ ಅವರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ನಾವಲ್ಲಿ ಯಾವುದೇ ಮುಷ್ಕರನ ಮಾಡ್ತಾ ಇಲ್ಲ. ಅದರ ಬದಲಿಗೆ ನಾವು ಧರಣಾ ಕಾರ್ಯಕ್ರಮನ ಅಥಣಿ ರಸ್ತೆಯಲ್ಲಿ ನಾವು ಹಮ್ಮಿಕೊಂಡು ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 4 ಗಂಟೆ ತನಕ ಈ ಎಲ್ಲ ಕಾರ್ಮಿಕ ವಿರೋಧಿ ಧೋರಣೆ ನಿಲ್ಲಬೇಕು, ಕೆಲಸಗಾರರಿಗೆ ಕಿರುಕುಳ ಹೋಗಬೇಕು, ಮತ್ತು ಯಾರು ಸಸ್ಪೆಂಡ್ ಆಗಿದ್ದಾರೆ ಅವರಷ್ಟು ಜನನ ವಾಪಸ್ ತಗೋಬೇಕು ಡ್ಯೂಟಿ ಮೇಲೆ, ಮತ್ತು ಕೆಲಸಗಾರರಿಗೆ ಒಂದು ಬಾಕಿ ಇರುವಂಥ ವರ್ಷಕ್ಕೆ ಇನ್ಕ್ರಿಮೆಂಟ್ ಏನಿದೆ ಅದನ್ನು ಕೊಡಬೇಕು, ಮತ್ತು ಯೂನಿಯನ್ ಜೊತೆ ಮಾತುಕತೆ ಮಾಡಿ ಮುಂದಿನ ವೇತನ ಪರಿಷ್ಕರಣೆ ಮಾಡಬೇಕು ಅನ್ನುವಂಥ ಬೇಡಿಕೆಗಳು ನಿಂತುಕೊಂಡು 1 ದಿವಸದ ಶಾಂತಿಯುತ ಧರಣಿ ಸತ್ಯಾಗ್ರಹನ ನಾವು ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಸೊ ನಾವು ತಮ್ಮಲ್ಲಿ ವಿನಂತಿ ಮಾಡೋದು, ತಮ್ಮ ಮೂಲಕ ಬಿಜಾಪುರದ ನಗರದ ಜನರು ನಮ್ಮ ಈ ಹೋರಾಟಕ್ಕೆ ಬೆಂಬಲ ಕೊಟ್ಟು ಈ ಹೋರಾಟನ ಗೆಲ್ಲಿಸಬೇಕು ಅಂತ ಹೇಳಿ ನಾವು ವಿನಂತಿ ಮಾಡ್ಕೊಳ್ತೀವಿ. ಧರಣಿ ಯಾವಾಗ ಮಾಡ್ತೀವಿ? 28ನೇ ತಾರೀಕು. 28ನೇ ತಾರೀಕು ರಾಷ್ಟ್ರೀಯ ಮುಷ್ಕರ ಇದೆ. 28, 29 ರಾಷ್ಟ್ರೀಯ ಮುಷ್ಕರದ ಭಾಗವಾಗಿ ಇವತ್ತು ಕಾರ್ಮಿಕ ಜಂಟಿ ಸಮಾವೇಶ ಇದೆ ಎನ್ ಜಿ ಓ ಹಾಲಲ್ಲಿ. ಅಲ್ಲಿ ಯಾವ ರೀತಿಯ ಕಾರ್ಯಕ್ರಮ ಮಾಡಬೇಕು ಅನ್ನೋದನ್ನು ನಿರ್ಣಯ ಮಾಡ್ತೀವಿ ಇವತ್ತು. ಬಟ್ 28ನೇ ತಾರೀಕು ಅಲುಮಿನ್ ಕಾರ್ಮಿಕ ಸಂಘದ ನಾಯಕರು ಧರಣಿ ಸತ್ಯಾಗ್ರಹ ಕೊಡ್ತಾರೆ, ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ. ಈ ಎಲ್ಲ ಬೇಡಿಕೆಗಳನ್ನು ಒತ್ತಾಯ ಮಾಡಿ ಮ್ಯಾನೇಜ್ಮೆಂಟ್ಗೆ ಸದ್ಬುದ್ಧಿ ಬರಲಿ ಅಂತ ಹೇಳಿ ಒತ್ತಾಯ ಮಾಡಿ ನಾವು ಒಂದು ಧರಣಿ ಸತ್ಯಾಗ್ರಹ ಮಾಡ್ತೀವಿ. ಮುಷ್ಕರದಲ್ಲಿ ಅಲುಮಿನ್ ಕಾಲೇಜಿನ ನೌಕರರು ಭಾಗವಹಿಸ್ತಾ ಇಲ್ಲ, ಯಾಕೆಂದರೆ ಮುಷ್ಕರ ಅಂತಂದು ಆಸ್ಪತ್ರೆ ಅದು, ಪೇಷಂಟ್ಗಳಿಗೆ ತೊಂದರೆ ಆಗುತ್ತೆ. ಸೊ ಮತ್ತೆ ಈಗ KSRTC ಅದು ನಿನ್ನೆ 7ನೇ ಸಮ್ಮೇಳನ ಆಯಿತು, ಡಿವಿಷನ್ ಯೂನಿಯನ್ನ 7ನೇ ಸಮ್ಮೇಳನ ಆಯಿತು. ಆ ಸಮ್ಮೇಳನದಲ್ಲಿ ಹೊಸ ಟೀಮ್ ಬಂದಿದೆ, ಕಾಮ್ರೇಡ್ ಮುಷರೀಫ್ ಅವರು, ಅವರು ಎಐಟಿಯುಸಿ ಜಿಲ್ಲಾ ನಾಯಕರು, ಅಲುಮಿನ್ ಕಾಲೇಜಿನ ನಾಟ್ ಟೀಚಿಂಗ್ ಸ್ಟಾಫ್ ಯೂನಿಯನ್ನ ಗೌರವ ಅಧ್ಯಕ್ಷರು ಕೂಡ ಅವರು, ಮತ್ತು ಅವರು ಈ KSRTC ಸ್ಟಾಫ್ ಅಂಡ್ ವರ್ಕರ್ಸ್ ಯೂನಿಯನ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಮರು ಆಯ್ಕೆ ಆಗಿದ್ದಾರೆ ನಿನ್ನೆ ಸಮ್ಮೇಳನದಲ್ಲಿ. ಮತ್ತು ಅಧ್ಯಕ್ಷರಾಗಿ ಅರುಣ್ ಕುಮಾರ್ ಅಂತ ಹೇಳಿ ಅವರು ಸಿಂದಗಿಯಲ್ಲಿ ಡ್ರೈವರ್ ಇದ್ದಾರೆ, ಅವರು ಅಧ್ಯಕ್ಷರಾಗಿ ವಿಭಾಗಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಮತ್ತೀಗ ಈ ನಮ್ಮ ರಾಷ್ಟ್ರೀಯ ಮುಷ್ಕರದ ವಿಚಾರಕ್ಕೆ ಬರೋದಾದರೆ ಕೇಂದ್ರ ಸರ್ಕಾರದ ನೀತಿಗಳೇನಿದ್ದಾವೆ ಅವು ಈ ದೇಶನ ಮಾರಾಟ ಮಾಡುವಂಥ ಒಂದು ನೀತಿಗಳನ್ನು ಅವರು ಅಳವಡಿಸಿಕೊಂಡಿದ್ದಾರೆ. ಸುಮಾರು 100 ವರ್ಷಗಳ ಕಾಲ ಕಾರ್ಮಿಕ ಚಳುವಳಿ ಏನು ಹೋರಾಟಗಳ ಮೂಲಕ ಗಳಿಸಿಕೊಂಡಂಥ ಹಕ್ಕುಗಳನ್ನು ಇವತ್ತು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅನ್ನುವ ಹೆಸರಿನಲ್ಲಿ ಏನು ವ್ಯಾಪಾರಸ್ಥರಿಗೆ ಮತ್ತು ಉದ್ಯಮಪತಿಗಳಿಗೆ ಸುಗಮ ಆಗಲಿ ಕೆಲಸ ಅಂತ ಹೇಳಿ ಈ ಕಾನೂನುಗಳಿದ್ದರೆ ಅವರಿಗೆ ತೊಡಕಂತ ಹೇಳಿ ತಪ್ಪು ತಿಳುವಳಿಕೆಯಿಂದ ಕೆಲಸಗಾರರನ್ನು ಸಂಪೂರ್ಣವಾಗಿ ಕಾರ್ಮಿಕರನ್ನು ಸಂಪೂರ್ಣವಾಗಿ ಕಾರ್ಪೊರೇಟ್ ಗುಲಾಮರನ್ನಾಗಿ ಮಾಡಲಿಕ್ಕೆ ಇವರು ಮುಂದೆ ಹೋಗಿ ಈ ಕಾನೂನುಗಳನ್ನೆಲ್ಲ ತಿದ್ದುಪಡಿ ಮಾಡಿದ್ದಾರೆ ಕಾರ್ಪೊರೇಟ್ ಕಂಪನಿಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ. ಇದರಿಂದ ಯಾವುದೇ ಹೂಡಿಕೆ ಏನು ಹೆಚ್ಚಾಗಲಿಲ್ಲ, ಯಾವುದೇ ವಿದೇಶಿ ಬಂಡವಾಳ ಬಂದು ಇಲ್ಲಿ ಉದ್ಯೋಗಾವಕಾಶಗಳೇನು ಸೃಷ್ಟಿಯಾಗಲಿಲ್ಲ. ಅದರ ಬದಲಾಗಿ ಈ ಸರ್ಕಾರದ ನೀತಿಗಳಿಂದಾಗಿ ಅದು GST ಇರ್ಬೋದು, ನೋಟು ರದ್ದತಿ ಇರ್ಬೋದು, ಅಥವಾ ಈಗ ಮಾಡ್ತಾ ಇರುವಂಥ ಕೋವಿಡ್ ಸಂದರ್ಭದಲ್ಲಿ ಉದ್ಯೋಗ ನಾಶ ಆಗಿ ಸುಮಾರು 22 ಕೋಟಿ ಜನ ಮಧ್ಯಮ ವರ್ಗದ ಜನ ಇವತ್ತು ಮಧ್ಯಮ ವರ್ಗದ ಸ್ಥಾನದಿಂದ ಕೆಳಗೆ ತಳ್ಳಲ್ಪಟ್ಟು ಅವರು ಬಡ ಜನರಾಗಿದ್ದಾರೆ. ಈಗ ಇದು ಈ ಸರ್ಕಾರದ ನೀತಿಗಳು. ಬಟ್ ಈಗ ಅವರೇನು ಮಾಡ್ತಾರೆ, ತಮ್ಮ ವೈಫಲ್ಯಗಳನ್ನ ಮುಚ್ಚಿಕೊಳ್ಳೋಕ್ಕೆ ಕಾರ್ಮಿಕ ಕಾನೂನುಗಳು ಅಭಿವೃದ್ಧಿಗೆ ಬಹಳ ತೊಡಕು ಅಂಥೇಳಿ ಇದನ್ನು ಸುಧಾರಣೆ ಮಾಡ್ತೀನಿ ಅಂಥೇಳಿ ಕಾರ್ಮಿಕರನ್ನ ಗುಲಾಮರನ್ನಾಗಿ ಮಾಡಲಿಕ್ಕೆ ಹೊರಟಿದ್ದಾರೆ. ಏನು ಕಾರ್ಮಿಕರು ಬ್ರಿಟಿಷ್ ಸರ್ಕಾರದ ವಿರುದ್ಧನೂ ಹೋರಾಟ ಮಾಡಿ ಮುಷ್ಕರದ ಹಕ್ಕನ್ನು ಗಳಿಸ್ಕೊಂಡಿದ್ರು. ಮುಷ್ಕರದ ಹಕ್ಕು ಮೂಲಭೂತ ಹಕ್ಕು ಕಾರ್ಮಿಕ ವರ್ಗಕ್ಕೆ. ಆ ಹಕ್ಕನ್ನು ಇವತ್ತು ಅಪರಾಧೀಕರಣ ಮಾಡಿದ್ದಾರೆ. ಮುಷ್ಕರ ಮಾಡಿದರೆ 1000 ರೂಪಾಯಿ 1,00,000 ರೂಪಾಯಿ ದಂಡ ಹಾಕೋದು, ಮುಷ್ಕರವನ್ನು ಬೆಂಬಲಿಸಿ ಭಾಷಣ ಮಾಡಿದರೆ ಜೈಲುವಾಸ, 50,000 ರೂಪಾಯಿ ದಂಡ, ಮತ್ತು ಮುಷ್ಕರಕ್ಕೆ
ಬೆಂಬಲಿಸಿ ಹಣ ಕೊಟ್ಟರೆ ಅದು ಕೂಡ ಅಪರಾಧ ಅನ್ನೋ ರೀತಿಯಲ್ಲಿ ಕೆಲಸಗಾರರ ಹಕ್ಕನ್ನು ಪ್ರಜಾಪ್ರಭುತ್ವ ಹಕ್ಕನ್ನು ಇವತ್ತು ಅಪರಾಧೀಕರಣ ಮಾಡಿ ಕೆಲಸಗಾರನ್ನ ಗುಲಾಮರನ್ನಾಗಿ ಮಾಡಿದ್ದಾರೆ. ಮತ್ತು ಇನ್ನೊಂದೇನು ಮಾಡಿದ್ದಾರೆ, 100 ಜನ ಕೆಲಸ ಮಾಡ್ತಕ್ಕಂಥ ಒಂದು ಸಂಸ್ಥೆ ಅದನ್ನು ಮುಚ್ಚಬೇಕಾದ್ರೆ, ಲೇ ಆಫ್ ಘೋಷಣೆ ಮಾಡಬೇಕಾದ್ರೆ, ರಿಟ್ರೀಚ್ ಮಾಡಬೇಕಾದ್ರೆ ಅದನ್ನು ಸರ್ಕಾರದ ಅನುಮತಿ ಕೇಳಬೇಕಾಗಿತ್ತು. ಇವತ್ತು ಅದನ್ನು 300 ಜನರಿಗೆ ಹೆಚ್ಚು ಮಾಡಿದ್ದಾರೆ. ಇದರ ಪರಿಣಾಮ ನಮ್ಮ ರಾಜ್ಯದಲ್ಲಿ ಸುಮಾರು 80% ಕಾರ್ಮಿಕರು ಇವತ್ತು ಈ ಕಾನೂನಿನ ರಕ್ಷಣೆಯಿಂದ ಆಚೆ ಹೋಗ್ತಾರೆ. ಸುಮಾರು 16,000 ಸಣ್ಣ ಉದ್ದಿಮೆಗಳ ಪೈಕಿ ಇವತ್ತು ಸುಮಾರು 75-80% ಈ ಉದ್ದಿಮೆಗಳು ಈ ಕಾನೂನಿನ ವ್ಯಾಪ್ತಿಯಿಂದ ಆಚೆ ಹೋಗ್ತವೆ. ಇದರಿಂದ ಯಾವುದೇ ಎಗ್ಗು ಸಿಕ್ಕಿಲ್ಲದೆ, ಸರ್ಕಾರದ ಅನುಮತಿ ಅವಶ್ಯಕತೆ ಇಲ್ಲದೆ, ಮನಸೋ ಇಚ್ಛೆ ಮಾಲೀಕರು ಇವತ್ತು ಕಂಪನಿನ ಬಂದ್ ಮಾಡುವಂಥ ಒಂದು ಹಕ್ಕನ್ನು ಅವರಿಗೆ ಕೊಟ್ಟಿದ್ದಾರೆ. ಇದು ಬಿಸ್ನೆಸ್ ನಷ್ಟದಲ್ಲಿದ್ದಾಗ ನಾವು ಮುಚ್ತೀವಿ ಅಂತ ಹೇಳಿದ್ರೆ ಅದು ಅರ್ಥವಾಗುತ್ತೆ. ಇವತ್ತು ಪಗಾರ ಹೆಚ್ಚಿಗೆ ಕೇಳಿದ್ರೆ ನೀವು ಕಿರುಕುಳನ್ನು ಇಲ್ಲಿಸ್ರಿ ಅಂದರೆ, ಇವತ್ತು ಮಾಲೀಕರು ಇವತ್ತು ಬ್ಲ್ಯಾಕ್ಮೇಲ್ ಮಾಡಿ ನಾವು ಕಂಪ್ನಿ ಬಂದ್ ಮಾಡ್ತೀವಿ ಅಂತ ಹೇಳಿ ಕೆಲಸಗಾರರನ್ನ ಯೂನಿಯನ್ನ ಬ್ಲ್ಯಾಕ್ಮೇಲ್ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದು ನಿಜವಾಗ್ಲೂ ನಷ್ಟದಲ್ಲಿರೋ ಉದ್ದಿಮೆಗೆ ಮುಚ್ಚಲಿಕ್ಕೆ ಅವಕಾಶ ಮಾಡಿಕೊಡುವಂಥ ಕಾನೂನಲ್ಲ ಇದು. ಮಾಲೀಕರು ಇವತ್ತು ಯೂನಿಯನ್ನ ಕೆಲಸಗಾರರನ್ನ ಉಸಿರೆತ್ತದಂಗೆ ಹೇಳಿ ಕಾಲಿನಲ್ಲಿ ತೋರಿಸಿದ ಕೆಲಸನ ತಲೆ ಮೇಲೆ ಹೊತ್ಕೊಂಡು ಮಾಡಬೇಕು. ಆ ರೀತಿಯಾದ ಒಂದು ಗುಲಾಮಗಿರಿ ವಾತಾವರಣನ ತರುವಂಥ ತಿದ್ದುಪಡಿನ ಮಾಡಿದ್ದಾರೆ. ಅದರಿಂದ ಈ ತಿದ್ದುಪಡಿಗಳು ಹೋಗಬೇಕು ಅನ್ನೋದು ನಮ್ಮ ಒತ್ತಾಯ. ಮತ್ತು ಎರಡನೇದೇನು, ಈ ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ನ ಹೆಸರಿನಲ್ಲಿ ಸಾರ್ವಜನಿಕ ಸ್ವತ್ತುಗಳು, ತೆರಿಗೆದಾರರ ತೆರಿಗೆ ಹಣದಲ್ಲಿ ಕಟ್ಟಿದಂಥ ಸಂಸ್ಥೆಗಳನ್ನು, ಆಸ್ತಿಯನ್ನು ಖಾಸಗಿಯವರಿಗೆ ಮಾರ್ತಾರೆ. ನಿರ್ಮಲಾ ಸೀತಾರಾಮನ್ ಅವರು ಏನು ಹೇಳಿದ್ದಾರೆ ಬಜೆಟ್ ಭಾಷಣದಲ್ಲಿ, ಇವತ್ತು ಈ ಒಂದು ಕಾರ್ಯಕ್ರಮದ ಮೂಲಕ 4 ವರ್ಷದಲ್ಲಿ ಸುಮಾರು 6,00,000 ಕೋಟಿ ರೂಪಾಯಿನ ನಾವು ಸಂಪನ್ಮೂಲ ಕ್ರೋಢೀಕರಣ ಮಾಡಿ ನಾವು ಮೂಲಸೌಕರ್ಯನ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾರೆ. ನಾವು ಅವ್ರಿಗೆ ಕೇಳ್ತೀವಿ, ಮೂಲಸೌಕರ್ಯ ಅಭಿವೃದ್ಧಿ ಮಾಡಿ ನೀವೇನು ಮಾಡೋರು ಇದ್ದೀರಿ, ಮತ್ತು ಅದನ್ನು ತಗೊಂಡು ಖಾಸಗಿಯವ್ರಿಗೆ ಕೊಡ್ತೀರಿ, ಖಾಸಗಿಯವರಿಗೆ ಬಂಡವಾಳ ಹೂಡಕ್ಕೆ ಹೇಳ್ರಿ ಅಂತಂದರೆ ಅದು ಹೇಳಲಿಕ್ಕೆ ಸರ್ಕಾರ ತಯಾರಿಲ್ಲ. ಇವತ್ತು ಕೊಂಕಣ ರೈಲ್ವೆದು ಒಂದು ಉದಾಹರಣೆ ಕೊಡೋದಾದರೆ, 8,000 ಕೋಟಿ ರೂಪಾಯಿ ಖರ್ಚು ಮಾಡಿ 751 ಕಿಲೋಮೀಟರ್ ಉದ್ದದ ಬೆಟ್ಟ ಗುಡ್ಡಗಳನ್ನು ಕೊರೆದು ರೈಲ್ವೆ ಹಳಿನ ನಿರ್ಮಾಣ ಮಾಡಿ ಇವತ್ತು 1,000,000 ಜನ, 1,00,000 ಜನ ಇವತ್ತು ಆ ದುರ್ಗಮವಾದಂಥ ಒಂದು ಸುಗಮವಾಗಿ ಇವತ್ತು ಉತ್ತರದಿಂದ ದಕ್ಷಿಣಕ್ಕೆ, ದಕ್ಷಿಣದಿಂದ ಉತ್ತರಕ್ಕೆ ಪ್ರಯಾಣ ಮಾಡುವಂಥ ಸೌಕರ್ಯ ಕೊಟ್ಟಿರ್ತಕ್ಕಂಥ ಒಂದು ರೈಲ್ವೆ ಲೈನ್ ಅದು. ಅದನ್ನು ಇವತ್ತು 4 ವರ್ಷಗಳಿಗೆ 750 ಕೋಟಿ ರೂಪಾಯಿಗಳಿಗೆ ಬಾಡಿಗೆಗೆ ಅದನ್ನು ಕೊಟ್ಟಿದ್ದೀವಿ ಅಂತಾರೆ. ಮಾಲೀಕತ್ವ ನಮ್ಮ ಹತ್ರನೇ ಇರುತ್ತೆ ಅಂತಾರೆ. ಇವರು 750 ಕೋಟಿ ರೂಪಾಯಿ ಟೆಂಡರ್ ಹಣ ಕೊಟ್ಟು ಇನ್ನು ಮಿಕ್ಕಿದಂತೆ 1,000,000 ಕೋಟಿ ರೂಪಾಯಿ ಲಾಭ ಮಾಡ್ಕೋತಾರೆ ಖಾಸಗಿಯವರು. ಅದೇ ರೀತಿ ಹೈವೇಗಳು, ಅದೇ ರೀತಿ ರೈಲ್ವೆ ನಿಲ್ದಾಣಗಳು, ರೈಲ್ವೆ ಹಳಿಗಳು, ಮತ್ತು ಪವರ್ ಟ್ರಾನ್ಸ್ಮಿಷನ್ ಲೈನು, ಇವತ್ತು 26,000 ಕಿಲೋಮೀಟ್ರಿಗೂ ಹೆಚ್ಚು ಉದ್ದದ ಪವರ್ ಟ್ರಾನ್ಸ್ಮಿಷನ್ ಲೈನ್, ವಿದ್ಯುತ್ ಪ್ರಸರಣ ಲೈನನ್ನು ಖಾಸಗಿಯವರಿಗೆ ಕೊಡಲಿಕ್ಕೆ ಹೊರಟಿದ್ದಾರೆ. ಇದರಿಂದಾಗಿ ಟ್ರಾನ್ಸ್ಮಿಷನ್ ಖರ್ಚನ್ನು ಕೂಡ ಹಾಕಿ ಕೆಲಸಗಾರರಿಗೆ ಮತ್ತು ಸಣ್ಣ ಮತ್ತು ಬಡ ಮಧ್ಯಮ ವರ್ಗ ಜನರಿಗೆ ವಿದ್ಯುತ್ ಇವತ್ತು ತುಟ್ಟಿಯಾಗುತ್ತೆ, ಅದು ಖಾಸಗಿ ಮಾಲೀಕರಿಗೆ ಜೇಬು ಭರ್ತಿಯಾಗುತ್ತೆ. ಮತ್ತು ರೈತರು ಮತ್ತು ಸಣ್ಣ ಉದ್ದಿಮೆಗಳು ಕೂಡ ಇದರಿಂದ ಈ ವಿದ್ಯುತ್ ಬಿಲ್ಲಿನ ಭಾರ ತಾಳಲಾರದೆ ಮುಚ್ಚುವಂಥ ಪರಿಸ್ಥಿತಿ ಬರುತ್ತೆ. ಅದರಿಂದ ಇದು ಸಂಪನ್ಮೂಲ ಕ್ರೋಢೀಕರಣ ಅಲ್ಲ, ರಾಷ್ಟ್ರೀಯ ಸ್ವತ್ತಿನ ಲೂಟಿ ಇದು, ಇದು ನಿಲ್ಲಬೇಕು ಅನ್ನೋದು ಎರಡನೇ ಬೇಡಿಕೆ. ಮತ್ತು ಬೆಲೆ ಏರಿಕೆ ವಿಚಾರದಲ್ಲಿ ಇವತ್ತು GST ಬಂದ ಮೇಲೆ ರಾಜ್ಯ ಸರ್ಕಾರಗಳು ಮುನ್ಸಿಪಾಲ್ಟಿ ಥರ ಆಗಿದ್ದಾವೆ. ಇವತ್ತು ಅವರಿಗೆ ಪೆಟ್ರೋಲ್, ಡೀಸೆಲ್ ಮತ್ತು ಸ್ಟೇಟ್ ಎಕ್ಸೈಸ್ ಅಂದರೆ ಹೆಂಡದ ಮೇಲೆ ಮಾತ್ರ ತೆರಿಗೆ ಹಾಕುವಂಥ ಅಧಿಕಾರ ಇವತ್ತು ರಾಜ್ಯ ವಿಧಾನಸಭೆಗಳಿಗೆ ಇರೋದು. ಮಿಕ್ಕಿದ ಎಲ್ಲವನ್ನೂ ಕೂಡ GST ಕೌನ್ಸಿಲ್ಗೆ ಒಪ್ಪಿಸಿ ಫೆಡರಲ್ ಸ್ಟ್ರಕ್ಚರನ್ನು ಇವತ್ತು ನಾಶ ಮಾಡಿದೆ ಇವತ್ತು GST ಬಂದ ಮೇಲೆ. ಇದರಿಂದಾಗಿ ಇವತ್ತು ಬೆಲೆ ಏರಿಕೆ ನಿರಂತರವಾಗಿ ಆಗ್ತಾ ಇದೆ. ಬೆಲೆ ಏರಿಕೆಯನ್ನು ತಡೀಲಿಕ್ಕೆ ಒಂದು ಕಠಿಣವಾದ ಕ್ರಮ ತಗೊಳ್ಳ್ರಿ. ಇವತ್ತು ವರ್ತಕರು ಮತ್ತು ಮಧ್ಯವರ್ತಿಗಳು ಲಾಭ ಮಾಡ್ತಾ ಇದ್ದಾರೆ. ಒಂದು ಕಡೆಗೆ ರೈತರ ಶೋಷಣೆ ಆಗ್ತಾ ಇದೆ, ಇನ್ನೊಂದು ಕಡೆ ಗ್ರಾಹಕರ ಶೋಷಣೆ ಆಗ್ತಾ ಇದೆ. ಇದನ್ನು ನಮ್ಮ ದೇಶದಲ್ಲಿ ಸುಮಾರು 1 ಕೋಟಿಗೂ ಹೆಚ್ಚು ಸ್ಕೀಮ್ ವರ್ಕರ್ಸ್ ಇದ್ದಾರೆ, ಎಲ್ಲರೂ ಮಹಿಳೆಯರೇ ಇದ್ದಾರೆ. ಅಂಗನವಾಡಿಯಲ್ಲಿದ್ದಾರೆ, ಕಾರ್ಯಕರ್ತೆಯರಾಗಿ ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಮತ್ತು ಬಿಸಿ ಊಟ ಮಧ್ಯಾಹ್ನದ ಬಿಸಿ ಊಟದ ಕಾರ್ಯಕ್ರಮದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಸಹ ಇವತ್ತು ಕನಿಷ್ಠ ಕೂಲಿ ವ್ಯಾಪ್ತಿಗೂ ಕೂಡ ತರದೆ ಅವರನ್ನು ಅವರ ಶೋಷಣೆ ನಡೀತಾ ಇದೆ. ಇವತ್ತು ಆತ್ಮನಿರ್ಭರ್ ಭಾರತ್ ಅಂತಾರೆ,
ಇವತ್ತು ಒಂದು ಕೋಟಿ ಜನ ಇವತ್ತು ಮಹಿಳೆಯರು ಒಂದು ಕೋಟಿ ಕುಟುಂಬಗಳು ಇವತ್ತು ಇವತ್ತು ಕನಿಷ್ಠ ಕೂಲಿಯ ಒಂದು ಸೌಕರ್ಯನೂ ಇಲ್ಲದೆ ಆ ರಕ್ಷಣೆನೂ ಇಲ್ಲದೆ ಕೆಲಸ ಮಾಡುವಂತ ಪರಿಸ್ಥಿತಿ ಇದೆ ಇವರೆಲ್ಲೂ ಸರ್ಕಾರದ ಬೇರೆ ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಸರ್ಕಾರನೇ ಇವತ್ತು ನಾರಿ ಶಕ್ತಿ ಬಗ್ಗೆ ಮಾತಾಡ್ತಾರೆ ಮಹಿಳೆಯರ ಬಗ್ಗೆ ಮಾತಾಡ್ತಾರೆ ಬೇಟಿ ಬಚಾವೋ ಅಂತ ಹೇಳಿ ಕಾರ್ಯಕ್ರಮ ಘೋಷಣೆ ಕೊಡ್ತಾರೆ ಆದರೆ ಈ ಬೇಟಿಯರಿಗೆ ಯಾರು ಒಂದು ಕೋಟಿ ಮಂದಿ ಕೆಲಸ ಮಾಡ್ತಾ ಇದ್ದಾರೆ ಐಸಿಡಿಎಸ್ ಯೋಜನೆ ಮೂಲಕ ಒಂದು ಇವತ್ತು ಹೆರಿಗೆ ಸಂದರ್ಭದ ತಾಯಂದಿರ ಮರಣ ಮತ್ತು ಶಿಶು ಮರಣವನ್ನು ತಪ್ಪಿಸಿ ಮತ್ತು ಏನಿವತ್ತು ಡೆಮೊಗ್ರಫಿಕ್ ಡಿವಿಡೆಂಡ್ ಅಂತ ನಾವು ಕರೀತೀವಿ 35 ವಯಸ್ಸಿನ ಕಡಿಮೆ ವಯಸ್ಸಿನ ಶೇಕಡ 65 ಜನಸಂಖ್ಯೆ ಜನ ಇವತ್ತು ಇದ್ದಾರೆ ಅಂದರೆ ಅದಕ್ಕೆ ಕಾರಣ ಐಸಿಡಿಎಸ್ ಯೋಜನೆ 40 ವರ್ಷದ ಹಿಂದೆ ಜಾರಿಯಾದದ್ದು ಇವತ್ತು ಅಂಥ ಒಂದು ಯೋಜನೆಯಲ್ಲಿ ಕೆಲಸ ಮಾಡುವ ತಾಯಂದಿರಿಗೆ ಇವತ್ತು ಕನಿಷ್ಠ ಕೂಲಿ ಕೂಡ ಕೊಡದೆ ಶೋಷಣೆ ಮಾಡ್ತಾ ಇದೆ ಸರ್ಕಾರ ಈ ಎಲ್ಲ ಪ್ರಶ್ನೆಗಳನ್ನ ಇಟ್ಕೊಂಡು ಈ ಸರ್ಕಾರವನ್ನು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಈ 10 ಪ್ರಮುಖ ಬೇಡಿಕೆಗಳ ಜೊತೆಯಲ್ಲಿ ಕೃಷಿ ಕಾನೂನನ್ನು ಏನು ವಾಪಸ್ ತಗೊಂಡಿದೆ ರಾಜ್ಯದಲ್ಲೂ ವಾಪಸ್ ತಗೊಳ್ಬೇಕು ಮತ್ತು ಇವತ್ತು ಈ ಡಿಸ್ಇನ್ವೆಸ್ಟ್ಮೆಂಟು ಮತ್ತು ಎಲ್ ಐ ಸಿ ಅಂತ ಒಂದು ಜಗತ್ತಿನಲ್ಲೇ ಅತಿ ಶ್ರೇಷ್ಠವಾದಂಥ ಸರ್ವಿಸನ್ನು ಕೊಡುವಂಥ ಒಂದು ಎಲ್ ಐ ಸಿಯನ್ನು ಖಾಸಗೀಕರಣ ಮಾಡಲಿಕ್ಕೆ ಈ ಸರ್ಕಾರ ಹೊರಟಿದೆ ಇವತ್ತು ಉಕ್ರೇನ್ ಯುದ್ಧದ ನೆಪ ಒಡ್ಡಿ ಇವತ್ತು ಆ ಐ ಪಿ ಒನ ಮುಂದೆ ಹಾಕಿದ್ದಾರೆ ಅಂದರೆ ಇವತ್ತು ಎಲ್ ಐ ಸಿ ಶೇಕಡ 5 ಬರೀ ಕೇವಲ 5 ಕೋಟಿ ರೂಪಾಯಿ ಬಂಡವಾಳದಿಂದ ಇವತ್ತು 40 ಲಕ್ಷ ಕೋಟಿ ರೂಪಾಯಿನ ಉದ್ದಿಮೆಯಾಗಿ ಬೆಳೆದಿರತಕ್ಕಂಥ ಒಂದು ಸಂಸ್ಥೆ ಅದು ಶೇಕಡ 99.4 ಅದರ ಸೆಟಲ್ಮೆಂಟ್ ರೇಟ್ ಇದೆ ಇಡೀ ಜಗತ್ತಿನ ಯಾವುದೇ ಮುಂದುವರೆದ ದೇಶದಲ್ಲೂ ಕೂಡ ಈ ಪ್ರಮಾಣದಲ್ಲಿ ಒಂದು ಕ್ಲೈಮ್ ಸೆಟಲ್ಮೆಂಟ್ ಮಾಡುವಂಥ ಇನ್ಶೂರೆನ್ಸ್ ಕಂಪನಿ ಇನ್ನೊಂದು ಇಲ್ಲ ಜಗತ್ತಿನಲ್ಲಿ ಅಂಥ ಒಂದು ಸೇವೆ ಕೊಡ್ತಾ ಇದೆ ಭ್ರಷ್ಟಾಚಾರದ ಲವಲೇಶನೂ ಇಲ್ಲದಂಥ ಒಂದು ಭಾಳ ಸ್ವಚ್ಛ ಆಡಳಿತ ಇರತಕ್ಕಂಥ ಒಂದು ಸಂಸ್ಥೆ ಅದನ್ನಿವತ್ತು ಖಾಸಗೀಕರಣ ಮಾಡಿ ಇವತ್ತು ಅದನ್ನು 40 ಕೋಟಿ ಯಾರು ಪಾಲಿಸಿ ಹೋಲ್ಡರ್ಸ್ ಇರ್ತಾರೆ ಅವರನ್ನು ಅತಂತ್ರ ಮಾಡಲಿಕ್ಕೆ ಇವರು ಹೊರಟಿದ್ದಾರೆ ಇದೆಲ್ಲವನ್ನು ನಾವು ವಿರೋಧ ಮಾಡಿ ಇವತ್ತು ಈ ದೇಶದ ಜನರಿಗೆ ಒಂದು ಸ್ಪಷ್ಟವಾದಂಥ ಸಂದೇಶ ಈ ಮುಷ್ಕರದ ಮೂಲಕ ಕಾರ್ಮಿಕ ಚಳವಳಿ ಕೊಡ್ತಾ ಇದೆ ದೇಶ ರಕ್ಷಿಸಿ ಮತ್ತು ಜನರನ್ನು ಉಳಿಸಿ ಅನ್ನುವಂತಹ ಘೋಷಣೆಯಿಂದ ಈ ಮೋದಿ ಸರ್ಕಾರ ಇವತ್ತು ರೈತ ವಿರೋಧಿ ಜನ ವಿರೋಧಿ ಆಗಿದೆ ಇವತ್ತು ಚುನಾವಣೆ ಗೆಲ್ಲಬೇಕಾದ್ರೆ ಬರೀ ಕುತಂತ್ರಗಳು ಮಾಡ್ತಾರೆ ಇವತ್ತು ಜನರನ್ನ ಮತ್ತು ದೇಶನ್ನ ಧರ್ಮದ ಆಧಾರದಲ್ಲಿ ಜಾತಿ ಆಧಾರದಲ್ಲಿ ಹೊಡೆದು ಚುನಾವಣೆಯಲ್ಲಿ ಆರಿಸಿ ಬಂದು ಈ ರೀತಿ ಕಾರ್ಪೊರೇಟ್ ಉದ್ಯಮಪತಿಗಳಿಗೆ ದೇಶವನ್ನು ಮಾರ್ತಕ್ಕಂಥ ಇವತ್ತು ಮೀರ್ ಸಾಧಕರ ಕೆಲಸ ಮಾಡ್ತಾ ಇದೆ ಇವತ್ತು ಕೇಂದ್ರ ಸರ್ಕಾರ ಈ ಸರ್ಕಾರ ತೊಲಗಬೇಕು ಅನ್ನುವಂಥ ಘೋಷಣೆ ಇಟ್ಕೊಂಡು ಈ ದೇಶ ಉಳಿಸಲಿ ಅಂತ ಹೇಳಿ ಜನರಿಗೆ ನಾವು ಕರೆ ಕೊಡುವುದಕ್ಕೆ ಈ ಒಂದು ಮುಷ್ಕರವನ್ನು ಆಯೋಜಿಸಿದ್ದೀವಿ ತಾವು ತಮ್ಮ ಮಾಧ್ಯಮದ ಮೂಲಕ ಪ್ರಿಂಟ್ ಮೀಡಿಯಾ ಇರ್ಬೋದು ಅಥವಾ ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ಅದರ ಮೂಲಕ ಜನರಿಗೆ ಈ ಮುಷ್ಕರದ ಸಂದೇಶವನ್ನು ಮುಟ್ಟಿಸಿ ಈ ಒಂದು ದೇಶ ಉಳಿಸುವಂಥ ಜನರನ್ನು ರಕ್ಷಣೆ ಮಾಡುವಂಥ ಈ ಒಂದು ಮುಷ್ಕರಕ್ಕೆ ಶಕ್ತಿ ಕೊಡಬೇಕು ಮ್ಯಾನೇಜ್ಮೆಂಟ್ ಬೇರೆ ಇರೋದು ಅದ್ರ ಅಲ್ಲಿ ಪ್ರೆಸ್ ಮೀಟ್ ಕ್ಯಾನ್ಸಲ್ ಮಾಡಿದ್ರು ಇಲ್ಲೇ ಇದೆ ಅಂತ ಹೇಳಿ ಬಂದು ನಮ್ಮ